ನ್ಯೂಸ್ 14 ಗೆ ಸ್ವಾಗತ ವೀಕ್ಷಕರೇ ಭಾರತದ ಸ್ವಾತಂತ್ರ್ಯ ಮತ್ತು ವಿಭಜನೆಯ ಹೊತ್ತಿನ ಕಿರುಮಾಹಿತಿ 10ನೇ ಬ್ರಿಟಿಷ್ ಪ್ರಧಾನಮಂತ್ರಿಯಾದ ಕ್ಲೆಮೆಂಟ್ ಅಟ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ನೀಡಲಾಗಿದೆ ಎಂದು ಘೋಷಿಸಿದ ಹೊತ್ತಾಗಿತ್ತು 1947 ರಲ್ಲಿ ಮುಸ್ಲಿಂ ಲೀಗ್ ನೇರ ಕಾರ್ಯಚಟುವಟಿಕೆ ಪ್ರಾರಂಭಿಸಿದ ದಿನವದು ಇದರ ಉದ್ದೇಶ ಏನೆಂದರೆ ಅವಿಭಜಿತ ಭಾರತ ಇನ್ನು ಮುಂದೆ ಸಾಧ್ಯವಿಲ್ಲ ಎಂದಾಗಿತ್ತು ಬೇಡಿಕೆ ತೀವ್ರವಾಗುತ್ತಿದ್ದಂತೆ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಜೂನ್ 3 1947 ರಲ್ಲಿ ಭಾರತವನ್ನು ಜಾತ್ಯತೀತ ಭಾರತ ಮತ್ತು ಮುಸ್ಲಿಂ ಪಾಕಿಸ್ತಾನ ಎಂದು ವಿಭಜಿಸುವುದಾಗಿ ಘೋಷಿಸಿದರು ಆಗಸ್ಟ್ 14 1947 ರಲ್ಲಿ ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರವೆಂದು ಘೋಷಿಸಿ ಮೊಹಮ್ಮದ್ ಆಲಿ ಜಿನ್ನಾ ಇದರ ನಾಯಕತ್ವ ವಹಿಸಿಕೊಂಡಿದ್ದರು ಆಗಸ್ಟ್ 15 1947 ರಲ್ಲಿ ಮಧ್ಯರಾತ್ರಿಯಲ್ಲಿ ಭಾರತವನ್ನು ಸ್ವತಂತ್ರ ರಾಷ್ಟ್ರ ಎಂದು ಘೋಷಿಸಲಾಯಿತು ಈ ಸಂತೋಷದ ಅವಧಿಯಲ್ಲೂ ಸಹ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಹಿಂಸಾತ್ಮಕ ಘರ್ಷಣೆಗಳಿಂದ ಭಯಭೀತವಾಗಿತ್ತು ಸಾವಿರಾರು ಜನರು ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಈ ಎಲ್ಲಾ ಗೊಂದಲ ಮತ್ತು ರಕ್ತಪಾತದ ಮಧ್ಯೆ ಸುಮಾರು 11 ಮಿಲಿಯನ್ ಹಿಂದೂಗಳು ಮತ್ತು ಮುಸ್ಲಿಮರು ಭಾಗಿಯಾಗಿದ್ದರು ಎಂದು ವರದಿ ತಿಳಿಸುತ್ತದೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಸ್ಥಾನವನ್ನು ರಾಜಗೋಪಾಲ್ ಆಚಾರಿ ತುಂಬುವವರೆಗೂ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರು ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಬಳಿ ಇನ್ನು ಮುಂದಿನ ವರ್ಷದವರೆಗೂ ಗವರ್ನರ್ ಜನರಲ್ ಆಗಿ ಮುಂದುವರಿಸಲು ವಿನಂತಿಸಿಕೊಂಡರು ಸ್ವಾತಂತ್ರ್ಯ ಬಂದ ಅದೇ ವರ್ಷದಲ್ಲಿ ಮಹಾತ್ಮ ಗಾಂಧೀಜಿ ಅವರು ನಾಥೂರಾಮ್ ಗೋಡ್ಸೆಯಿಂದ ಹತ್ಯೆಗೀಡಾದರು ಆಗ ಇಡೀ ರಾಷ್ಟ್ರವು ಅವರ ಸಾವಿಗೆ ಶೋಕ ವ್ಯಕ್ತಪಡಿಸಿತು ಮಹಾತ್ಮ ಗಾಂಧೀಜಿ ಅವರ ಮರಣದ 2 ವರ್ಷಗಳ ನಂತರ ಭಾರತದ ಸಂವಿಧಾನವನ್ನು ರಚಿಸಲ್ಪಟ್ಟು ಜನವರಿ 26 1950 ರಲ್ಲಿ ಭಾರತದ ಗಣರಾಜ್ಯೋತ್ಸವ ದಿನವೆಂದು ಘೋಷಿಸಲಾಯಿತು ಸ್ವಾತಂತ್ರ್ಯದ ನಂತರವೂ ಸಹ ಗೋವಾ ಇನ್ನೂ ಪೋರ್ಚುಗೀಸರ ಆಳ್ವಿಕೆಯ ಅಡಿಯಲ್ಲಿ ಉಳಿಯಿತು ಭಾರತೀಯ ವಾಯುಸೇನೆಯ ಸಹಾಯದೊಂದಿಗೆ ಪೋರ್ಚುಗೀಸ್ ಆಡಳಿತವನ್ನು ಕೊನೆಗೊಳಿಸಿದಾಗ ಡಿಸೆಂಬರ್ 19 1961 ರಲ್ಲಿ ಗೋವಾವನ್ನು ಭಾರತಕ್ಕೆ ಸೇರಿಸಲಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು